ಯಾಕೆ ಅದು ಜಿಂಕೆ ಲೋಕ ಆದ್ರೆ ಜಿಂಕೆ ಲೋಕಕ್ಕೆ ಹೋದ್ರೆ ಮಂಕು ಬಡಿದು ಬಿಡುತ್ತೆ ಕೋಟಿ ಕೋಟಿ ಖರ್ಚು ಮಾಡಿ ಲೋಕಕ್ಕೆ ತಂಪಾಗ್ಲಿ ಅಂತ ಬಿಟ್ರೆ ಕೋಟೆಯನ್ನೇ ಹಾಳು ಮಾಡಿಬಿಡೋದ ಜಿಂಕೆ ಲೋಕದಲ್ಲಿ ಶ್ವಾನಗಳ ದರ್ಬಾರ್ ಭೂತ ಬಂಗಲೆಯಂತಾಗಿದೆ ಜಿಂಕೆ ಪಾರ್ಕ್ ರೈಲಿದ್ರೂ ಓಡಲ್ಲ ಮಕ್ಕಳಿದ್ರೂ ಆಟ ಆಡೋಕೆ ಆಗ್ತಿಲ್ಲ ಜಿಮ್ ಉಪಕರಣಗಳಿದ್ರೂ ಯೂಸ್ ಆಗ್ತಿಲ್ಲ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಕೊಡ್ತಿಲ್ಲ ಅಂದಹಾಗೆ ಇಷ್ಟೆಲ್ಲ ಅವ್ಯವಸ್ಥೆಗಳ ಆಗರವಾಗಿರೋದು ಚಾಮರಾಜಪೇಟೆ ಬಳಿ ಇರುವ ಟಿಆರ್ ಮಿಲ್ ಬಳಿಯ ಜಿಂಕೆ ಪಾರ್ಕ್ ನಿರ್ಮಾಣವಾಗಿದ್ದ ಹೊಸತ್ರಲ್ಲಿ ನೂರಾರು ಮಕ್ಕಳು ಟ್ರೈನ್ ಹತ್ತಿ ಓಡಾಡ್ತಿದ್ರು ಜೋಕಾಲಿಯಲ್ಲಿ ಹಾಯಾಗಿ ಟೈಮ್ ಪಾಸ್ ಮಾಡ್ತಿದ್ರು ಆದ್ರೀಗ ಅದ್ಯಾವುದೂ ಇಲ್ಲ ನಿರ್ವಹಣೆ ಇಲ್ಲದೆ ಪಾರ್ಕ್ ಭೂತ ಬಂಗಲೆ ಅಂತಾಗಿದೆ ಮಕ್ಕಳಿಗೆ ಬರೋದಿರ್ಲಿ ಇತ್ತ ತಲೆ ಹಾಕೋಕು ಹೋಗ್ತಿಲ್ಲ ಅಷ್ಟರಮಟ್ಟಿಗೆ ದುಸ್ಥಿತಿ ಬಂದು ನಿಂತಿದೆ ಮಾಡಿದ್ರು ಅದು ನಿಂತು ಹೆಚ್ಚು ಕಮ್ಮಿ ಒಂದು ಆಯ್ತು ಏಳು ಎಂಟು ವರ್ಷ ಆಗೋಯ್ತು ಅದನ್ನು ಒಂದು ಸ್ವಲ್ಪ ದಿವಸ ಓಡ್ತು ಮಕ್ಕಳಿಗೆ ಭಾರಿ ಅನುಕೂಲ ಇತ್ತು ಅದರಿಂದ ಜನನೂ ಭಾರಿ ಬರೋರು ಸಂಡೇ ಸ್ಯಾಟರ್ಡೆ ಸಂಡೇ ಅಂತೂ ಭಾರಿ ಜನ ಬರೋರು ಪಾರ್ಕಲ್ಲಿ ಭಾರಿ ಚೆನ್ನಾಗಿತ್ತು ಇದು ಟ್ರೈನ್ ನಿಂತ ಮೇಲೆ ಈಗ ಮಕ್ಕಳೂ ಯಾರೂ ಬರೋದಿಲ್ಲ ಆಮೇಲೆ ಇನ್ನೊಂದು ಅಲ್ಲಿ ಆಟದ ಇದು ಮಾಡಿದ್ದಾರೆ ಅದು ಸರಿಯಾಗಿ ಮೇಂಟೈನ್ ಇಲ್ಲ ಪಾಪ ಮಕ್ಕಳಿಗೆ ಹಾಂ ಅದು ಮೇಂಟೈನ್ ಎಲ್ಲ ಮಾಡಬೇಕು ನಾವು ಸುಮಾರು ಸರಿ ಹೇಳಿದ್ದೀರಿ ಜನಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಹೇಳಿದ್ರೆ ಯಾವ ಅನುಕೂಲ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ ಆದರೆ ಯೂಸ್ ಆಗಿದ್ದು ಬೆರಳೆಣಿಕೆಯಷ್ಟು ವರ್ಷ ಮಾತ್ರ ಪಾರ್ಕ್ನಲ್ಲಿ ಮೂರು ಬೋರ್ವೆಲ್ಗಳಿದ್ರೂ ಯಾವುದೂ ಚಾಲ್ತಿಯಲ್ಲಿಲ್ಲ ಪಾರ್ಕ್ಗೆ ಬರುವ ಜನ ಕುಡಿಯುವ ನೀರಿಗೂ ಪರಿತಪಿಸುವ ಸ್ಥಿತಿ ಇದೆ ಜನರಿಗೆ ನೀರು ಕೊಡೋದಿರಲಿ ಗಿಡಮರಗಳಿಗೆ ನೀರನ್ನ ಪೂರೈಸಲು ಆಗ್ತಿಲ್ಲ ಅಂತಾರೆ ಪಾರ್ಕ್ ಸಿಬ್ಬಂದಿ ಗಿಡಕ್ಕೆ ಒಣಗ್ತಾ ಬಿಡಿ ಸರ್ ನಮ್ಮ ಮನೆಯಿಂದ ಕುಡಿತೀನಿ ನಾವೆಲ್ಲ ಕೂಲಿಗಾರು ಐದು ಗಂಟೆ ಮನೆಗೆ ಹೋಗ್ತೀನಿ ಒಂಬತ್ತು ಗಂಟೆ ಬರ್ತೀನಿ ಲೈಟ್ ನಮ್ಗೆ ಯಾವ ತಂಟು ಇಲ್ಲ ನಮ್ಗೆ ಆಳು ಮೂರು ಸತ್ತ ಬತ್ತ ಬಿಟ್ಟು ನಾವು ಯಾವುದು ಕೇಳೋರು ಇಲ್ಲ ಇಲ್ಲ ರಾತ್ರಿ ಬೆಳಗ್ಗೆ ಒಂಬತ್ತು ಗಂಟೆ ಬಂದ ಐದು ಗಂಟೆ ಗಂಟೆ ನಮ್ಮ ಕೆಲಸ ಹೇಳಿದ್ದೀನಿ ಯಾರು ಬರ್ತಾ ಇಲ್ಲ ನಾವು ಫೋನ್ ಮಾಡಿದ್ದೀನಿ ಮೇಡಂದ್ರೆ ಮಾಡಿದ್ದೀನಿ ಯಾರು ಬರ್ತಾ ಇಲ್ಲ ಮೂರು ಜನದಿಂದ ಹಾಂ ಬರ್ತೀನಿ ಕಳಿಸ್ತೀನಿ ಚೆರು ಆಯಿತು ನಾ ಮಾತು ಇಲ್ಲ ಬರ್ತೀನಿ ಕಳಿಸ್ತೀನಿ ಒಟ್ಟಿನಲ್ಲಿ ಪಾಲಿಕೆ ಹೊಸ ಹೊಸ ಪಾರ್ಕ್ ಕಟ್ಟಿ ಉದ್ಧಾರ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಬದಲು ಇರೋ ಉದ್ಯಾನವನಗಳನ್ನೇ ಸರಿಯಾಗಿ ನೋಡಿಕೊಂಡ್ರೆ ಸಾಕು ಅಂತಾರೆ ಸಾರ್ವಜನಿಕರು ಕೋಟಿ ಕೋಟಿ ಖರ್ಚು ಮಾಡಿ ಪಾರ್ಕ್ನ ನಿರ್ಮಾಣ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ ಇನ್ನು ಈ ಮಕ್ಕಳ ಟ್ರೈನ್ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಿಟ್ಟರೆ ಈ ಒಂದು ಪಾರ್ಕ್ನಲ್ಲಿ ನಿರ್ಮಾಣ ಮಾಡಿದರು ಆದರೆ ನಿರ್ಮಾಣ ಆದ ಕೆಲವೇ ವರ್ಷಗಳಲ್ಲಿ ಇದು ಸ್ಥಗಿತಗೊಂಡು ಇಂದೂ ಕೂಡ ಯಥಾಸ್ಥಿತಿಯಲ್ಲಿ ಅದೇ ರೀತಿಯಲ್ಲಿದೆ ಇನ್ನು ಮಕ್ಕಳು ಆಡೋದಕ್ಕೆ ಬಹಳಷ್ಟು ಉಪಕರಣಗಳನ್ನು ಇಲ್ಲಿ ಅಳವಡಿಸಿದರೂ ಕೂಡ ಯಾವುದೂ ಕೂಡ ಉಪಯೋಗವಾಗ್ತಿಲ್ಲ ಇನ್ನು ಪಾರ್ಕ್ ನಿರ್ವಹಣೆಗೆ ಮೂರು ಮೂರು ಬೋರ್ವೆಲ್ಗಳಿದ್ರೂ ಒಂದೇ ಒಂದು ಬೋರ್ವೆಲಲ್ಲಿ ಕೂಡ ನೀರು ಬರ್ತಿಲ್ಲ ಇದರಿಂದ ಪಾರ್ಕ್ನ ಗಿಡಗಳು ಕೂಡ ಹಾಳಾಗ್ತಿದ್ದಾವೆ ಇನ್ನು ಜಿಂಕೆ ಪಾರ್ಕ್ ಅಂತ ಇದಕ್ಕೆ ಹೆಸರಿಟ್ಟಿದ್ರೂ ಕೂಡ ಇಲ್ಲಿ ಜಿಂಕೆಗಳಿಗಿಂತ ಶ್ವಾನಗಳೇ ಅತಿ ಹೆಚ್ಚಾಗಿದ್ದು ಇನ್ನು ಚಿಕ್ಕ ಮಕ್ಕಳಿಗೆ ಓಡಾಡಲು ಬಹಳಷ್ಟು ತೊಂದರೆ ಆಗ್ತಿದೆ ಇನ್ನಾದರೂ ಸೂಕ್ತ ಅಧಿಕಾರಿಗಳು ಹಾಗೂ ಸ್ಥಳೀಯ ಆಡಳಿತ ಮಂಡಳಿ ಇದರ ಬಗ್ಗೆ ಕ್ರಮ ಕೊಂಡ್ರೆ ಇಲ್ಲಿನ ವಾಕಿಂಗ್ ಮಾಡುವಂಥ ಜನರಿಗೆ ಕೊಂಚ ರಿಲೀಫ್ ಸಿಕ್ಕಂಗಾಗತ್ತೆ ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಹರೀಶ್ ಟಿಕಿ ಪವರ್ ಟಿವಿ